ಹಾಯ್ ಗೈಸ್, ನಾನು ನಿಮ್ಮ ಚೇತನ್ ಶೆಟ್ಟಿ. ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪೋರ್ಟ್ ಯೂಟ್ಯೂಬ್ ಚಾನಲ್. ವಿಜಯ್ ಹಜಾರೆ ಟ್ರೋಫಿ ಕ್ವಾರ್ಟರ್ ಫೈನಲ್ ಕರ್ನಾಟಕ ವರ್ಸಸ್ ಕೇರಳ ಮ್ಯಾಚ್ ನಡೀತಿದೆ. ಇವತ್ತು ಬೆಳಗಿನ ಜಾವ 9 ಗಂಟೆಗೆ ಶುರುವಾಯಿತು. ಟಾಸ್ ಗೆದ್ದ ಕೇರಳ ಮತ್ತೊಮ್ಮೆ, ಅಂದರೆ ಕರ್ನಾಟಕ ವಿರುದ್ಧ ಬೌಲಿಂಗ್ ಮಾಡಿದ್ರೆ ಏನು ಆಗುತ್ತೆ ಅಂತ ಇವತ್ತು ಮತ್ತೊಮ್ಮೆ ಕರ್ನಾಟಕ ಪ್ಲೇಯರ್ಸನ್ನು ನೋಡ್ಸ್ಕೊಂಡು ಕೊಟ್ಟಿದ್ದಾರೆ. ಏನಾಯಿತು ಇವತ್ತಿನ ಮ್ಯಾಚಲ್ಲಿ? ಫಸ್ಟ್ ಹಾಫ್ ಕಂಪ್ಲೀಟ್ ಆಗಿದೆ. ಕರ್ನಾಟಕ ಪ್ಲೇಯರ್ಸು 300+ ರನ್ಸ್ನ ಸ್ಕೋರ್ ಮಾಡಿದ್ದಾರೆ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಲೇಟೆಸ್ಟ್ ಆ್ಯಂಡ್ ಫಾಸ್ಟ್ ಇರಬೇಕಾಗಿ. ಇವತ್ತು ಮ್ಯಾಚ್ ಶುರುವಾಯಿತು 9 ಗಂಟೆಗೆ. ಡೆಲ್ಲಿಯಲ್ಲಿ ನಮ್ಮ ಪಿಚ್ಚಲ್ಲ, ಹೋಮ್ ಪಿಚ್ಚಲ್ಲಿ ನಮ್ಮ ಕರ್ನಾಟಕ ಪ್ಲೇಯರ್ಸು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರು. ಮತ್ತೊಮ್ಮೆ ನ್ಯೂ ಡೆಲ್ಲಿಯಲ್ಲಿ ಮ್ಯಾಚ್ ನಡೀತಿದೆ. 9 ಗಂಟೆಗೆ ಮ್ಯಾಚ್ ಶುರುವಾಯಿತು. ಕೇರಳ ತಂಡದ ಕ್ಯಾಪ್ಟನ್ ಸಚಿನ್ ಬೇಬಿ, ಅಂದರೆ ಅವರು RCB ಕೂಡ ಆಡ್ತಾರೆ, ಅವರು ಇವತ್ತು ಟಾಸ್ ಗೆದ್ದು ಬೌಲಿಂಗ್ನ ಮಾಡ್ತೀರಿ ಅಂದರು. ನಮ್ಮ ಕರ್ನಾಟಕ ಪ್ಲೇಯರ್ಸ್ ಬ್ಯಾಟಿಂಗ್ ಆಡಿದ್ರು. ಕೃಷ್ಣಪ್ಪ ಗೌತಮ್ ಮತ್ತು ಮನೀಶ್ ಪಾಂಡೆ ತಂಡಕ್ಕೆ ಮತ್ತೆ ವಾಪಸ್ ಬಂದರು. ದೇವದತ್ ಪಡಿಕಲ್ಲು ಎಂಥ ಓಪನಿಂಗ್ ಕೊಟ್ಟರು, ಮತ್ತು ಆರ್ ಸಮರ್ಥ್ ಕೂಡ ಸಖತ್ತಾಗಿ ಓಪನಿಂಗ್ ಕೊಟ್ಟರು. ಏನನ್ನೆಲ್ಲ ಮಾಡಿದ್ರು ನಮ್ಮ ಕರ್ನಾಟಕ ಪ್ಲೇಯರ್ಸ್! ಟೋಟಲಿ ನಮ್ಮ ಕರ್ನಾಟಕ ಪ್ಲೇಯರ್ಸು 338 ರನ್ನ ಬಾರಿಸಿದ್ದಾರೆ 3 ವಿಕೆಟ್ನಷ್ಟಕ್ಕೆ. ಇವಾಗ ಕೇರಳ ಆಟಗಾರರು, ಅಂದರೆ ಕೇರಳ ಬ್ಯಾಟ್ಸ್ಮನ್ನು 339, ಅಂದರೆ 339 ರನ್ನ ಬಾರಿಸಬೇಕಾಗುತ್ತೆ. ದೇವದತ್ ಪಡಿಕಲ್ ಮತ್ತೊಮ್ಮೆ ಸೆಂಚುರಿನ ಬಾರಿಸಿದ್ದಾರೆ. ಏನು ಆಡ್ತವ್ರಪ್ಪ, 4ನೇ ಸೆಂಚುರಿ, ಅಂದರೆ ಕಂಟಿನ್ಯೂಸ್ ಆಗಿ 4ನೇ ಸೆಂಚುರಿನ ಬಾರಿಸಿದ್ದಾರೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ದೇವದತ್ ಪಡಿಕಲ್ ಅವರ ನಾಲ್ಕು. ಅದ್ರ ಜೊತೆಗೆ ನಮ್ಮ ಆರ್ ಸಮರ್ಥ್ ಅವರು 192 ರನ್ಸ್ನ ಬಾರಿಸಿದರೆ, ಡಬಲ್ ಸೆಂಚುರಿನ ಹೊಡಿಬೇಕಾಗಿತ್ತು 192 ರನ್ಸ್ಗೆ. ಅಂದರೆ ಕೊನೆ ಇನ್ನೇನೊಂದು 2 ಓವರ್ ಬಾಕಿ ಇರೋ ಟೈಮಲ್ಲಿ ನಮ್ಮ ಆರ್ ಸಮರ್ಥ್ ಅವ್ರು ಕೂಡ ಔಟ್ ಆದರು. 158 ಬಾಲ್ಸ್ಗೆ 192 ರನ್ಸ್ ನಮ್ಮ ಆರ್ ಸಮರ್ಥ್ ಅವರು ಹೊಡೆದ್ರೆ, ದೇವದತ್ ಪಡಿಕಲ್ ಅವರು 101 ರನ್ಸ್ನ ಹೊಡಿತಾರೆ. ಅದಾದಮೇಲೆ ಬಂದ ಮನೀಶ್ ಪಾಂಡೆ 20 ಬಾಲ್ಗೆ 34 ರನ್ನ ಬಾರಿಸ್ತಾರೆ. ಕೆ ಗೌತಮ್, ಕೃಷ್ಣಪ್ಪ ಗೌತಮ್ ಅವರು ಡಕ್ಔಟ್ ಆದರು. ಕೆ ವಿ ಸಿದ್ಧಾರ್ಥ ಅವರು 2 ಬಾಲ್ 4 ರನ್ನ ಹೊಡೆದು ಕರ್ನಾಟಕ 50 ಓವರ್ನ ಕಂಪ್ಲೀಟ್ ಆಗಿದೆ. 338 ರನ್ನ ಬಾರಿಸಿದ್ದಾರೆ. ಕೇರಳ ಬೌಲರ್ಸ್ ಅಂದು ದಿಕ್ಕಾಪಾಲಾಗೋದ್ರು. ಶ್ರೀಶಾಂತು ಚೆನ್ನಾಗಿ ಬೌಲಿಂಗ್ ಹಾಕಿಲ್ಲ, ಅಂದರೆ 338, ಅಂದರೆ 338 ರನ್ನ ಬಾರಿಸಿದರೆ ನಮ್ಮ ಕರ್ನಾಟಕ ಪ್ಲೇಯರ್ಸು. ಅಂದರೆ ಕ್ರೆಡಿಟ್ ಗೋಸ್ತು ನಮ್ಮ ಕರ್ನಾಟಕ ಕ್ಯಾಪ್ಟನ್ ಆರ್ ಸಮರ್ಥ್ ಅವರು 192 ರನ್ಸ್ನ ಬಾರಿಸಿದರೆ, ದೇವದತ್ ಪಡಿಕಲ್ ಅವರು 101 ರನ್ಸ್ನ ಬಾರಿಸಿದರೆ. ಇವಾಗ ಕೇರಳ ತಂಡ ಸೆಮಿಫೈನಲ್ಸ್ಗೆ ಹೋಗಬೇಕಂದ್ರೆ 339 ರನ್ನ ಬಾರಿಸ್ಬೇಕು. ನಮ್ಮ ಕರ್ನಾಟಕ ಬೌಲಿಂಗ್ ಲೈನ್ ಅಪ್ ಫುಲ್ಲು ಸಖತ್ ಸ್ಟ್ರಾಂಗ್ ಆಗಿದೆ. ಕೃಷ್ಣಪ್ಪ ಗೌತಮ್ ಮತ್ತೊಮ್ಮೆ ಬಂದಿದ್ದಾರೆ ಟೀಮ್ಗೆ, ಅವರು ಇಂಡಿಯಾಗೆ ಆಡೋಕ್ಕೋಗಿರೋ ನೆಟ್ ಬಾಲರ್ ಆಗಿ. ಇವಾಗ ಮನೀಶ್ ಪಾಂಡೆನೂ ಇದ್ದಾರೆ, ಕೃಷ್ಣಪ್ಪ ಗೌತಮ್ ಕೂಡ ಇದ್ದಾರೆ. ಕರ್ನಾಟಕ ತುಂಬಾ ಕಷ್ಟ ಇದೆ ಬೀಟ್ ಮಾಡೋಕ್ಕೆ. ಮತ್ತೊಮ್ಮೆ ದೇವದತ್ ಪಡಿಕಲ್ ಅವರು ಸೆಂಚುರಿ ಬಾರಿಸಿದ್ರೆ ಅದು ತುಂಬಾ ಇಂಟ್ರೆಸ್ಟಿಂಗ್ ಆಗುತ್ತೆ. ನಮ್ಮ ಕ್ಯಾಪ್ಟನ್ ಆರ್ ಸಮರ್ಥ್ ಅವರು 192 ರನ್ಸ್ನ ಬಾರಿಸಿದ್ದಾರೆ 158ಗೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ದೇವದತ್ ಪಡಿಕಲ್ ಅವರು 84 ಸ್ಟ್ರೈಕ್ ರೇಟಲ್ಲಿ ಆಡಿದ್ರೆ, ನಮ್ಮ ಆರ್ ಸಮರ್ಥ್ ಅವರು 130+ ಸ್ಟ್ರೈಕ್ ರೇಟಲ್ಲಿ ಬ್ಯಾಟ್ ಬೇಸರು. ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಅನ್ನಿಸ್ತು. ಇವಾಗ ಕರ್ನಾಟಕ ಗೆಲ್ಲೋದು ತುಂಬಾ ಈಜಿ ಆಗಿದೆ. ನಮ್ಮ ಬೌಲರ್ಸ್ ಬಂದು ಚೆನ್ನಾಗಿ ಬೌಲಿಂಗ್ ಮಾಡಿ ವಿಕೆಟ್ ತೊಗೊಂಡ್ರೆ ಕರ್ನಾಟಕ ಕ್ವಾಲಿಫೈ ಆಗುತ್ತೆ ಸೆಮಿಫೈನಲ್ಗೆ. ನೀವಿನ್ನು ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿಲ್ಲ ಅಂದರೆ ಬೇಗ ಜಾಯ್ನ್ ಆಗಿ, ಪ್ರತಿಯೊಂದು ಇನ್ಫಾರ್ಮೇಷನು ಟೆಲಿಗ್ರಾಮ್ ಚಾನಲ್ಲೂ ಕೂಡ ಲಭ್ಯವಿರುತ್ತದೆ. ಫಾಸ್ಟಾಗಿ ಜಾಯ್ನ್ ಆದವರಿಗೆ ನನ್ನ ಕಡೆಯಿಂದ ಫ್ಯಾಂಟಸಿ ಟೀಮ್ ಪ್ರೆಡಿಕ್ಷನ್ ಕೂಡ ಕೊಡ್ತಾ ಇರ್ತೀನಿ. ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ಗೆ ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಬೇಗ ಜಾಯ್ನ್ ಆದವರಿಗೆ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್, IPL ಎಲ್ಲ ರೀತಿಯ ಅಪ್ಡೇಟ್ಗಳು ಸಿಗ್ತಾ ಬರ್ತಿರುತ್ತೆ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಅದು ಯಾವತ್ತು ಎಂದಿಗೂ ಎಂದೆಂದಿಗೂ ಫ್ರೀ ಇರುತ್ತೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಶೇರ್, ಕಮೆಂಟ್ ಮಾಡ್ತಾ ನಾವು ಮಾಡೋ ಪ್ರತಿಯೊಂದು ವೀಡಿಯೋಗೂ ಸಪೋರ್ಟ್ ನೀಡಿ.